ಮನಸಾಗಿದೆ ಸಾಗಿದೇನಿ. ಫ್ರೆಂಡ್ಸ್, ಈಗ ಥರ ನೋಡಿದಿರ್ತಾರೆ, ಈ ಥರ ಒಂದು ಟೆಂಪ್ಲೇಟ್ ಅಥವಾ ಸ್ಟೇಟಸ್ ಅನ್ನೋದು ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಂಡ್ರೆ ಬಗ್ಗೆ ಸಂಪೂರ್ಣ ಹೇಳ್ತೀನಿ ಒಂದು ವೀಡಿಯೋ ನಾನು ತಿಳಿಸ್ಕೊಡ್ತೀನಿ. ಬೆಳೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಗೆ ಅಪ್ಲಿಕೇಶನ್ಗಳು ಕಟ್ಗಳು ಎಲ್ಲ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಎಲ್ಲ ಮೆಟೀರಿಯಲ್ಗಳು. ಸೊ ಈ ಒಂದು ಸ್ಟೇಟಸನ್ನು ಕ್ರಿಯೇಟ್ ಮಾಡೋಕ್ಕಪ್ಪ ಅಂದರೆ ನಿಮಗೆ ಅವೇ ಪ್ಲೇಯರ್ ಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಏನು ಬೇಕಪ್ಪ ಅಂತಂದರೆ ಟೆಂಪ್ಲೇಟ್ ಬೇಕಾಗುತ್ತೆ, ಎಲ್ಲವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಮೇಜು, ಸಾಂಗು ಮತ್ತು ಟೆಂಪ್ಲೇಟು ಮತ್ತು ಅವೇ ಪ್ಲೇಯರ್ ಅಪ್ಲಿಕೇಶನ್ ಸಹಿತ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡೋಣ. ಅಪ್ಲಿಕೇಶನ್ ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಬಾಕ್ಸ್ ಥರ ಐಕನ್ ಕಾಣ್ಬೋದು, ಅಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗಿಲ್ಲಿ ಲೋಡ್ ಫ್ರಮ್ ಫೈಲ್ ಅಂತಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡೋಕ್ಕಾಗುತ್ತೆ. ಟೆಂಪ್ಲೇಟ್ ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ಸೊ ಆ ಒಂದು ವಿಜ್ ಲೇಯರನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಹಾಕಿದ ನಂತರ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಕಾಣಿಸ್ತೆ. ಸೊ ನೀವು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವರ ಇಮೇಜ್ ಅಂತೇಳಿ ಕಾಣ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಫೇಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಹಾಫ್ ಫೋಟೋವನ್ನು ನೀವು ಇಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ರು, ಸೊ ಹಾಫ್ ಫೋಟೋವನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಇಮೇಜ್ ಫಾಂಟು ಟೆಕ್ಸ್ಟ್ ಅಂತಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡಿ ಲಾಸ್ಟಲ್ಲಿರುವಂಥ ಒಂದು ಜನ್ರೇಟ್ ಬ್ಲಾಮ್ ಆಲ್ಬಮ್ ಅಂತಿದ್ದಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ ಇದನ್ನು LML ಮಾಡಿ. ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಬ್ಯಾಕ್ ಹೋಗ್ಬಿಟ್ಟು ಮತ್ತು ಬ್ಲರ್ನ ಎಫೆಕ್ಟ್ ಅಂತಿದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಎಫ್ಎಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎರಡು ಟಿಕ್ ಮಾರ್ಕ್ಗಳಿದೆಲ್ಲ, ಸೊ ಈ ಟಿಕ್ ಮಾರ್ಕನ್ನು ಆನ್ ಮಾಡೋಕ್ಕಾಗುತ್ತೆ. ನೀವು ಜನ್ರಲ್ ಮೇಲೆ ಕ್ಲಿಕ್ ಮಾಡಿ ಎರಡು ಆನ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ನೋಡೋಕ್ಕೆ ಬ್ಯಾಕ್ ಹೋಗ್ಬೇಕಾಗುತ್ತೆ. ಬ್ಯಾಕ್ ಹೋದ್ಮೇಲೆ ಇಲ್ಲಿ ಇಮೇಜ್ ಅಂತಿದ್ದಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟ್ನೇದಿರೋದನ್ನು ಅದನ್ನು ಸಹಿತ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಚಾನಲ್ ಅಂತಿದ್ದಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡೋಕ್ಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡೋಕ್ಕಾಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಫ್ರೇಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಚಾನಲ್ ಹೆಸರನ್ನು ನೀವು ಇಲ್ಲಿ ಹಾಕಾಗಬೇಕಾಗುತ್ತೆ. ನಿಮ್ಮ ಚಾನಲ್ ಹೆಸರಾಗಿದೆ ಅಥವಾ ನಿಮ್ಮ ಹೆಸರಾಗಿರ್ಬೋದು, ಈ ಸಾಂಗಿನ ಹೆಸರಾಗಿರ್ಬೋದು, ನಿಮಗೆ ಯಾವುದು ಇಷ್ಟ ಅನಿಸುತ್ತೋ ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಏನು ಮಾಡೋಕ್ಕಪ್ಪ ಅಂತಂದರೆ ನೀವು ಬ್ಯಾಕ್ ಹೋಗಿಬಿಟ್ಟು ಈ ಒಂದು ಸಾಂಗ್ ಅನ್ನೋದು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸಾಂಗ್ ಅನ್ನೋದು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸೊ ಸಾಂಗ್ ಅನ್ನೋದು ನೀವು ಚೂಸ್ ಮಾಡೋಕ್ಕಪ್ಪ ಅಂತಂದರೆ ಸಾಂಗ್ ಹೋಗಿ ಈ ಸಾಂಗ್ ಅನ್ನೋದು ಇಲ್ಲಿ ಹಾಕಬೇಕಾಗುತ್ತೆ. ನೀವು ಆ ಸಾಂಗ್ ಆನ್ ಮಾಡಿದರೆ ನಿಮಗೆ ಈ ಥರ ಒಂದು ಬರುತ್ತೆ. ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಿಮಗೆ ಡೌನ್ಲೋಡ್ ಬಟನ್ ಕಾಣ್ತಿಲ್ಲ, ಸೊ ಡೌನ್ಲೋಡ್ ಮಾಡೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಫ್ರೆಂಡ್ಸ್ ಎಕ್ಸ್ಟ್ರಾ ಅಂತಿದ್ದಲ್ಲ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ವಿಡಿಯೋವನ್ನು ಸ್ಟೇಟಸನ್ನು ನೀವು ಡೌನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಡೌನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ. ಅದೇ ರೀತಿಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಮತ್ತೆ ಅಮ್ಮ ಸಬ್